ಫೈಟರ್ ರವಿಗೆ ಕೋರ್ಟ್ನಿಂದ ಬಿಗಿರಿಲಿ ರೌಡಿ ಶೀಟರ್ನಿಂದ ಮಲ್ಲಿಕಾರ್ಜುನ್ಗೆ ಮುಕ್ತಿ ನಾಗಮಂಗಲದಲ್ಲಿ ಅಖಾಡಕ್ಕಿಳಿಯಲು ಸಕಲ ರೀತಿಯಲ್ಲೂ ಸಜ್ಜು ಟಿಕೆಟ್ ಸಿಕ್ಕರೆ ಬಿಜೆಪಿ ಸಿಗದಿದ್ರೆ ಪಕ್ಷೇತರವಾಗಿ ಫೈಟರ್ ಫೈಟ್ ಫೇಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲೆಟ್ ಹೆಲ್ತ್ ಮೇಕ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾಗಮಂಗ್ಲ ರಾಜಕೀಯ ವಿಭಿನ್ನ ವರ್ಸಸ್ ಫೈಟ್ ಇತ್ತು ತ್ರಿಕೋನ ಸ್ಪರ್ಧೆಗೆ ಬಂದಿತ್ತು ಜೆಡಿಎಸ್ ರವಿ ಹೌದು ಜೆಡಿಎಸ್ ಕಾಂಗ್ರೆಸ್ ಇತ್ತು ಇಂಡಿಪೆಂಡೆಂಟ್ ಅಂತ ಹೋಗ್ತಾ ಇದ್ರು ತ್ರಿಕೋನ ಆಯ್ತು ಫೈಟರ್ ರವಿ ಫಾಸ್ಟ್ ಆಗಿ ಪಾರ್ಟಿ ಕಟ್ಟ ಕೊಟ್ಟರು ಬಿಜೆಪಿನ ಹೋಯ್ತು ಶಿವರಾಮೇಗೌಡರು ಬಂದ್ಬಿಟ್ಟು ಬಿಜೆಪಿ ಸೇರ್ಕೊಂಡ್ರು ಈಗ ಬಿಜೆಪಿ ಪ್ಲಸ್ ಶಿವರಾಮೇಗೌಡ ಫೈಟರ್ ರವಿ ಸೇರ್ಕೊಂಡ್ರು ಓಕೆ ಫೈಟರ್ ರವಿಗೆ ಟಿಕೆಟ್ ಸಮಸ್ಯೆ ಆಗ್ತಾ ಇದ್ದು ರೌಡಿ ಶೀಟರ್ ಅಂತ ಅದನ್ನ ಈಗ ಕೋರ್ಟ್ ರಿಲೀಫ್ ಕೊಟ್ಟಿದೆ ರೌಡಿ ಶೀಟರ್ ಅಲ್ಲ ಅಲ್ಲ ಹ್ಮ್ ಸೊ ಈಗ ಕೋರ್ಟ್ ಇಂದ ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ ಬಟ್ ಈಗ ಹೈಕಮಾಂಡ್ ಏನ್ ಮಾಡುತ್ತೆ ನೋಡಬೇಕು ಎರಡ್ ಸಾವಿರದ ಇವರು ಪೊಲೀಸರಿಗೆ ರಿಕ್ವೆಸ್ಟ್ ಕಳ್ಸಿದ್ರು ಆರ್ ಕೇಸ್ ಇತ್ತು ಆರ್ ಕೇಸನ್ನು ಕೂಡ ಹೈಕೋರ್ಟ್ ಮತ್ತೆ ಕೋರ್ಟ್ ಅಲ್ಲಿ ಅದು ರಿಜೆಕ್ಟ್ ಆಗಿದೆ ಅಂದ್ರೆ ವಜಾ ಆಗಿದೆ ಅದೇ ಕೇಸ್ಗಳನ್ನ ರೌಡಿ ಶೀಟರ್ ಕಲಾ ನನ್ನ ಹೆಸರು ಬಿಟ್ಬಿಡಿ ಅಂತ ಪೊಲೀಸರು ಒಬ್ಬ ಆರ್ಡರ್ ಆಡ್ಸಿದ್ರಂತೆ ಮತ್ತೆ ಕೋರ್ಟ್ಗೆ ಹೋದ್ರು ಕೋರ್ಟ್ ಚಿಮಾರಿ ಹಾಕಿ ಈಗ ರೌಡಿ ಶೀಟರ್ ಅಲ್ಲ ಅಂತ ಹೇಳಿದೆ ಹೇಳಿದೆ ನೋಡಿ ಕೆಲವೊಂದು ಕಾರಣ ಕೆಲವರೆಲ್ಲ ಅನುಭವಿಸ್ತಾರೆ ಅದು ಅಲ್ಲಿ ಈಗ ಫೈಟರ್ ರವಿ ಅಂತಂದ್ರೆ ಅವ್ರಿಗೊಂದ್ ಹೆಸರು ಬಂದೈತೆ ಫೈಟ್ ಮಾಡೋ ಮನುಷ್ಯ ಹೋರಾಟ ಕೊಡೋ ಮನುಷ್ಯ ಫೈಟರ್ ರವಿಗೇನು ರೌಡಿ ಶಿಖರ್ ಸಂಬಂಧ ಇಲ್ಲ ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ ಸರಿನಾ ಈಗ ಅವರು ಫೈಟರ್ ರವಿ ಅಂತಾನೆ ಫೇಮಸ್ ಮಲ್ಲಿಕಾರ್ಜುನ್ ಅಂತ ಕರಿಬಹುದು ನೀವು ಅದೇನ್ ಸಮಸ್ಯೆ ಇಲ್ಲ ಚುನಾವಣೆ ನಿಂತ್ಕೋಬೇಕಂದ್ರೆ ಫೈಟರ್ ರವಿ ಅಂತ ಹೋಗ್ಬೇಕವ್ರು ಇಲ್ಲ ಅವ್ರ ಹೆಸರಲ್ಲಿ ಮಲ್ಲಿಕಾರ್ಜುನ್ ಅಂತ ಇರುತ್ತೆ ಫೈಟರ್ ರವಿ ಹಾಕತ್ತರ ಅಷ್ಟೇ ಈಗ ಅದು ಅದೇನ್ ಹೆಸರದೇನು ಸಮಸ್ಯೆ ಏನಿಲ್ಲ ಈಗ ಟಿಕೆಟ್ ಸಮಸ್ಯೆ ಟಿಕೆಟ್ ಸಮಸ್ಯೆ ಮಾತಾಡ್ಕೊಂಡು ಸೇರ್ಸ್ಕೊಂಡವ್ರೆ ಫ್ಲೈಟ್ ನೋ 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 ನಾನೇ ಮಾತಾಡ್ಕೊಂಡ ಫಸ್ಟ್ ಸೇರಿ ನನಗೆ ಅಂತಾರೆ ಒಂದು ವೇಳೆ ಸಿಗದಿದ್ದಾರೆ ಫೈಟರ್ ಗೆ ಯಾರು ಸಿಗದಿರ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂದ್ರೆ ಶಿವರಾಮ್ ಸಿಗುದ್ರು ಇಂಡಿಪೆಂಡ್ ಹೋಗ್ತಾರೆ ಅವರು ಹೋಗ್ತಾರೆ ಇವರು ಹೋಗ್ತಾರೆ ನಾಲ್ಕು ಚೆದುಕೋ ಫಿಕ್ಸ್ ಡೌಟ್ ಇಲ್ಲ ನಾಗಮಂಗಲದಲ್ಲಿ ನಾಲ್ಕು ಆಗುತ್ತೆ ಈಗ ಚದಿಸ್ಕೋನ ಆದ್ರೆ ಫೈಟರ್ ರವಿ ಕೂಡ ಒಂದ್ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಓಟ್ ಬಂದಿತ್ಕೊಟ್ಟವ್ರೆ ಕನಿಷ್ಠ ಆ ಸಮಾವೇಶ ಲೆಕ್ಕಾಚಾರ ಹಣ ಕೊಟ್ರೋ ಪಣ ಕೊಟ್ರೋ ಸೀರೆ ಕೊಟ್ರೋ ಯಾವ ಫೈಟ್ ಮಾಡಿದಾರೆ ಫೈಟ್ ಮಾಡ್ತಾವ್ರಹ ಶಿವರಾಮೇಗೌಡ್ರಿಗೇನು ನಂದೊಂದ್ ಮೂವತ್ತ್ ನಲ್ವತ್ ಸಾವಿರ ಓಟ್ ಇತ್ತು ಬಿಜೆಪಿದ ಒಂದ್ ಇಪ್ಪತ್ತು ಸಾವಿರ ಓಟ್ ನನ್ಗೆತ್ಕಬಹುದು ಒಂದು ಅವ್ರ ಲೆಕ್ಕಾಚಾರ ಈ ಫೈಟರ್ ರವಿ ರವಿ ಅಣ್ಣನು ಕೂಡ ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು ಆ ರವಿ ಫಸ್ಟ್ ಸುರೇಶ್ ಗೌಡ್ರನ್ನ ಸೋಲ್ಸ್ಬೇಕು ಅಂತ ಕಾಲಿಟ್ಟಿದ್ದು ಯಾವಾಗ ಬಿಜೆಪಿ ಸೇರ್ಕೊಂಡು ಸಮಾವೇಶ ಮಾಡಿದ್ರು ಜನ ಬೆಂಬಲ ನೋಡಿದ್ರು ಅಯ್ಯೋ ನಿಲ್ಲಕ್ ಬಂದಿಲ್ಲ ಗೆಲ್ಲಕ್ ಗೆಲ್ಲಕ್ ಬಂದಿರುವಾದ್ರು ಈ ಶಿವರಾಮ ಮೇಗೌಡ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರ್ಲ ಅಂದ್ರೆ ಸೇರ್ಕೊಂಡ್ರು ಎಲ್ಲಪ್ಪ ಬಿಜೆಪಿ ಒಂದೆರಡು ಸಾವಿರ ಓಟು ಇಪ್ಪತ್ತು ಸಾವಿರ ಓಟು ನನ್ನೊಂದು ನಲ್ವತ್ತು ಸಾವಿರ ನಾನು ಎಮ್ ಎಲ್ ಎ ಆಗ್ಬಿಡ್ಬೋದು ಅಂತ ಅವ್ರ ಆಸೆ ಫೈಟರ್ ರವಿ ಒಪ್ಪಿಕೊಂಡ್ರೆ ಫೈಟರ್ ರವಿ ಸಲೀಸಾಗಿ ಅವ್ರ ಜೊತೆ ಸೇರ್ಕೊಂಡ್ರೆ ಸೇರ್ಕೊಂಡ್ರೆ ನೋಡ್ಬೇಕು ಬಟ್ ಟಿಕೆಟ್ ಮೇಲೆ ನಿರ್ಧಾರ ಆಗುತ್ತೆ ಬಟ್ ಯಾರು ಸಿಗ್ಲಿ ಸಿಕ್ ಸಿಗದವರು ಬಂಡಾಯ ಹೋಗ್ತಾರೆ ಇಬ್ಬರಲ್ಲೊಬ್ರು ಬಂಡಾಯ ಫಿಕ್ಸ್ ಫಿಕ್ಸ್ ಖರ್ಚು ಮಾಡ್ಬಿಟ್ಟವ್ರಲ್ಲ ಸಮಿ ಸ್ವಲ್ಪ ನಿರಳ ನಿರಾಳ ಆಗ್ಬಹುದೇನೋ ಚೆದಿಸ್ಕೊಂಡು ಸ್ವಲ್ಪ ಈಸಿ ಅಂತ ಹೇಳಕ್ ಯಾರು ಓಟ್ ಬೇಕಾದ್ರೆ ಯಾರು ನಾಗಮಂಗಲ ಏ ಹಿಂಗೇ ಅಂತ ಹೇಳಕ್ ಕಷ್ಟ ಸಾಧ್ಯ ಓಟ್ ಹಾಕೋಣ ಹಿಂಗ ಹೋಗ್ತಿರ್ತಾನೆ ಹ್ಮ್ ನೂರ್ ಮೀಟರ್ ದೂರ ಜೆಡಿಎಸ್ ಇರ್ತಾನೆ ಎಪ್ಪತ್ತೈದು ಮೀಟರ್ ಬಂದಾಗ ಬಿಜೆಪಿ ಏರ್ತಾನೆ ಐವತ್ತು ಮೀಟರ್ ಬಂದಾಗ ಕಾಂಗ್ರೆಸ್ ಆಗ್ತಾನೆ ಬೂತ್ಕೊಳಕ್ ಹೋದಾಗ ಯಾವ್ದು ಅವನ್ಗೆ ಗೊತ್ತಿಲ್ಲ ಆಗ್ಲೇ ಒಂದು ಸ್ಟೋರಿ ಇದು ವಿಡಿಯೋ ನೋಡ್ತಿದ್ದೆ ಶಿವರಾಮೇಗೌಡ್ರದ್ದೆ ಹಿಂದೆ ಯಾವ್ದು ಮಾತಾಡಿರೋದು ಬಿಜೆಪಿ ಬಗ್ಗೆ ಬಿಜೆಪಿ ಮಂಡ್ಯದಲ್ಲಿ ಅರಳಲ್ಲ ಅನ್ನೋ ಮಾತು ಅದನ್ನ ಹಾಕಿ ಅವ್ರ ಜಾಯ್ನಿಂಗ್ ವಿಡಿಯೋಗಳ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಏನಾರ ಶಿವರಾಮೇಗೌಡ್ರಿಗೆ ಹಿನ್ನಡೆ ಆಗಿದ್ರೆ ಅವ್ರ ಮಾತೆ ಮಾತು ಮನುಷ್ಯನ್ ತವು ಹಣ ಐತೆ ಮನುಷ್ಯನ ಹತ್ರ ಜನ ಅವರೇ ಅದ್ರ ಮಾತಾಯ್ತಲ್ಲ ಅದೇ ಚೇತನ್ ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಅಪ್ಪ ಒಂದ್ ಸಮಸ್ಯೆ ಅಂದ್ರೆ ಮಾತು ಶಿವ ಅವ್ರೆ ಮಾತೆ ಮನೆ ಕೆಡ್ಸು ತೂತು ಒಲೆ ಕೆಡ್ಸು ಅನ್ನೋತರ ಇವಾಗ ಕಥೆ ಆಯ್ತವೆ ನೋಡಬೇಕು ಏನಾಗುತ್ತೆ ನಿಮ್ಮ ವೀಕ್ಷಕರೇ ನಿಮ್ಮ ಪ್ರಕಾರ ನಾಗಮಂಗ್ಲದಲ್ಲಿ ಯಾರು ಗೆಲ್ತಾರೆ ಏನು ಸಮಾಚಾರ ಕಾಮೆಂಟ್ ಮಾಡಿ ಯಾರು ಎಮ್ ಎಲ್ ಎ ಆಗ್ತಾರೆ ನಾಗಮಂಗ್ಲಕ್ಕೆ ಅಂತ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಅಂದರೆ ನೀವು ಬೇರೆ ಕ್ಷೇತ್ರದವರು ಯಾರು ಈ ಸ್ಟೋರಿ ನೋಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಮುಂದೆ ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯೋಗ್ಯರನ್ನ ಯಾರಿಗ ಅರ್ಹತೆ ಇದೆ ಅಂತವರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿಗೆ ಎಮ್ ಎಲ್ ಎಗೆ ಹೋಗ್ಬೇಕು ಅಂದರೆ ಅವ್ರಿಗೊಂದು ಅರ್ಹತೆ ಇರಬೇಕು ಯೋಗ್ಯತೆ ಇರಬೇಕು ನಿಮ್ಮ ಕಾನ್ಸ್ಫಿಡೆನ್ಸಲ್ಲಿ ಯಾರು ಇದ್ದಾರೆ ಆ ಒಂದು ಅರ್ಹತೆ ಯೋಗ್ಯತೆ ಇರುವಂಥ ನಾಯಕರು ಸೇವಕರು ಅಂಥವ್ರು ನೋಡಿ ಗುರ್ಸಿ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಕುಲ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ವ್ಯಕ್ತಿ ಚೆನ್ನಾಗಿದ್ದಾರಾ ಅಂದರೆ ಒಳ್ಳೆ ಕೆಲಸ ಮಾಡ್ತಾರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಅವಂಥರನ್ನು ಆಯ್ಕೆ ಅನ್ನೋದು ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ